ಇವತ್ತೊಬ್ಬ ಬರ್ಬೋದು ನಾಳೆ ಒಬ್ಬ ಬರ್ಬೋದು ಆದ್ರೆ ನನ್ನ ನಿನ್ನ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇರ್ತು ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಫುಲ್ ಸ್ಕ್ರೀನ್ ವಾಟ್ಸಪ್ ಟ್ರೆಡ್ಸನ್ನು ಅಲರ್ಟ್ ಮೋಷನ್ ಆ್ಯಪಲ್ಲಿ ಈಜಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಈ ಒಂದು ವಿಡಿಯೋವನ್ನು ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ರೀತಿ ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ರೀತಿ ಮತ್ತೆ ನೋಡ್ಕೊಂಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜಿಂಗ್ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು 6 ಸೆಕೆಂಡ್ವರೆಗೆ ಈ ರೀತಿ ಮುಂದಕ್ಕೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಈ ರೀತಿ ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಇಲ್ಲಿ ಕರೆಕ್ಟ್ 6 ಸೆಕೆಂಡ್ಗೆ ಸ್ಟಾಪ್ ಕೊಟ್ಟು ಈ ರೀತಿ ರೈಟ್ ಸೈಡಲ್ಲಿ ಈ ರೀತಿ ಇಮೇಜನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮಿಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕನ್ನಡ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಒಂದೊಂದಾಗಿ ಕನ್ನಡ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಈ ರೀತಿ ಕೂಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕೂಡಿಸ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕಿಗೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಯೂಸ್ ಮಾಡುವಂಥ ಎಲ್ಲ ಕನ್ನಡ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜು ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕೂಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜ್ ಇದೆ ಫ್ರೆಂಡ್ಸ್, ಇದನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಕರೆಕ್ಟ್ 6 ಸೆಕೆಂಡ್ಗೆ ಸ್ಟಾಪ್ ಕೊಟ್ಬಿಟ್ಟು ಮತ್ತೆ ನಾವು ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಮೇಜನ್ನು ಈ ಒಂದು ಇಮೇಜ್ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಇರೋ ಬುಕ್ ಮಾರ್ಕ್ಗೆ ಸ್ಟಾಪ್ ಕೊಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾ ಎಲ್ಲ ಇಮೇಜಸ್ಸನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಎಲ್ಲ ಇಮೇಜಸ್ಸನ್ನು ಬುಕ್ ಮಾರ್ಕಿದ್ದಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಎಲ್ಲ ಇಮೇಜನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದೊಂದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾಗಿ ಇಮೇಜನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಲಾಸ್ಟ್ ಇಮೇಜನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಮತ್ತೊಮ್ಮೆ ನೀಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದು ಇಲ್ಲಿ ಎಫೆಕ್ಟಿನ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಒಂದು ಎಫೆಕ್ಟ್ ನೆಕ್ಸ್ಟ್ ಮೇಲೆ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಮೊದಲನೇ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಎಡಿಟಿಂಗ್ ಮಾಡುವಂಥ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲೇನು ಸ್ಟಾರ್ಟಿಂಗಲ್ಲಿ 6 ಕನ್ನಡ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜ್ ಅಲ್ಲ ಫ್ರೆಂಡ್ಸ್. ಈ ಒಂದು ಇಮೇಜಸ್ಗೆ ಈ ಆರು ಇಮೇಜಸ್ಗೆ ಈ ಒಂದು ಎಫೆಕ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾ ಇಲ್ಲಿ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಎಲ್ಲ 6 ಇಮೇಜಸ್ಗೆ ಈ ಮೊದಲನೇ ಎಫೆಕ್ಟನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ 6 ಇಮೇಜಸ್ಗೆ ಈ ಮೊದಲನೇ ಎಫೆಕ್ಟನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇರೋ ಇಮೇಜಸ್ಗೆ ಬೇರೆ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 6 ಸೆಕೆಂಡಿಗೆ ಸ್ಟಾಪ್ ಕೊಡ್ಬೇಕಾಗತ್ತೆ. ಸ್ಟಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ರಿಟರ್ನು ಬ್ಯಾಕ್ ಬರಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಬಿಟ್ಟು ಎರಡನೇ ಎಫೆಕ್ಟ್ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಎರಡನೇ ಎಫೆಕ್ಟನ್ನು ಕಾಪಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಎಡಿಟಿಂಗ್ ಮಾಡುವಂಥ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ 6 ಸೆಕೆಂಡಿಗೆ ಬರಬೇಕಾಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಆಲ್ರೆಡಿ 6 ಇಮೇಜಸ್ಗೆ ಮೊದಲನೇ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ 6 ಸೆಕೆಂಡಿಗೆ ಬಂದು ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ಎಷ್ಟು ಇಮೇಜ್ ಇದೆ ಫ್ರೆಂಡ್ಸ್, ಈ ಒಂದು ಇಮೇಜಸ್ಗೆ ಈ ಒಂದು ಎಲ್ಲ ಇಮೇಜಸ್ಗೆ ಈ ಒಂದು ಎರಡನೇ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಎಲ್ಲ ಇಮೇಜಸ್ಗೆ ಈ ರೀತಿಯಾಗಿ ಇಲ್ಲಿ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.